ಅಕ್ರಮವಾಗಿ ಗಂಧದ ಘಟಿಗೆಯನ್ನ ಇಂಡಿಕಾ ಕಾರಿನಲ್ಲಿ ಸಾಗಾಟ ಮಾಡುತ್ತಿದ್ದ ನಾಲ್ಕು ಜನ ಆರೋಪಿಗಳನ್ನ ಹಿಡಿಯುವಲ್ಲಿ ಹುಬ್ಬಳ್ಳಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಹಾವೇರಿ ಜಿಲ್ಲೆಯ ಹಾನಗಲ್ನಿಂದ ಸುಮಾರು 15-20 ಕೆಜಿ ಗಂಧದ ಕಟ್ಟಿಗೆಯನ್ನ ಹಾಗೂ ಒಂದು ಏರ್ ಗನ್ ವಶಪಡಿಸಿಕೊಳ್ಳಲಾಗಿದೆ. ಹಾನಗಲ್ನಿಂದ ಬೆಳಗಾವಿಗೆ ಗಂಧದ ಕಟ್ಟಿಗೆಯನ್ನ ಸಾಗಿಸುತ್ತಿದ್ದರು ಎಂಬಂತಹ ಮಾಹಿತಿ ಲಭ್ಯವಾಗಿದೆ. ಡಿಸಿಪಿ ಶಿವಕುಮಾರ್ ಮತ್ತು ನಾಗೇಶ್ ಅವರ ನೇತೃತ್ವದಲ್ಲಿ ಒಂದು ಒಳ್ಳೆಯ ಕೆಲಸ ಮಾಡಿದರೆ ಪರಶುರಾಮ ಮತ್ತು ಮಲ್ಲೇಶ ಪ್ರಮೋದ ಬಸವರಾಜ ಇವರುಗಳು ಬರ್ತಾ ಇದ್ದಂಥ ಕಾರನ್ನು ಇಂಟರ್ಸೆಪ್ಟ್ ಮಾಡಿ ಆ ವೆಹಿಕಲನ್ನು ತಡೆದು ಅದನ್ನು ಸರ್ಚ್ ಮಾಡಿದಾಗ ಖಚಿತ ಮಾಹಿತಿ ನಮಗೆ ಗೊತ್ತಾಗಿದೆ. ಅದರಲ್ಲಿ ಸ್ಯಾಂಡಲ್ವುಡ್ ತೊಗೊಂಬರ್ತಾ ಇದ್ರು ಅಂತ, ಸುಮಾರು 2.5 ಲಕ್ಷಕ್ಕೂ ಹೆಚ್ಚು ಬೆಲೆ ಬಾಳುವ ಸ್ಯಾಂಡಲ್ವುಡನ್ನು ನೀವು ನೋಡ್ತಾ ಇದ್ದೀರಾ, ಅದನ್ನು ಸೀಸ್ ಮಾಡಿದ್ದಾರೆ. 4 ಜನ ಆರೋಪಿತರಿಗೆ ಅರೆಸ್ಟ್ ಮಾಡಿದ್ದಾರೆ, ಒಬ್ಬ ಆರೋಪಿತ ಬಿಸ್ಕೊಂಡಿದ್ದಾನೆ. ಆರೋಪಿಗಳ ಪೈಕಿ 3 ಜನ ಹಾವೇರಿ ಮೂಲದವರಾಗಿದ್ದು ಇನ್ನೊಬ್ಬ ಧಾರವಾಡ ಜಿಲ್ಲೆಯ ಮೂಲದವನು ಎಂದು ಪತ್ತೆಯಾಗಿದೆ. ಸದ್ಯ ಈ ಸಂಬಂಧವಾಗಿ ಪ್ರಕರಣವನ್ನು ಅರಣ್ಯ ಇಲಾಖೆಗೆ ಒಪ್ಪಿಸಲಾಗುವುದು ಎಂದು ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಎಂಎನ್ ನಾಗರಾಜು ಹಾಗೂ ಡಿಸಿಪಿ ಶಿವಕುಮಾರ್ ತಿಳಿಸಿದರು. ಮಾಂತೇಶ್ ಕಂಬಳಿ, ಕನ್ನಡ ಟಿವಿ, ಹುಬ್ಬಳ್ಳಿ.